ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಅಂದರೆ ನಮಗೆಲ್ಲರಿಗೂ ಮೂರು ನಮೂನೆ ನೆನಪಾಗುತ್ತೆ. ಫಸ್ಟ್ ಏನ ನೆನಪಾಗತ್ತೆ? ದೀಪ. ಸೆಕೆಂಡ್ ಏನು ನೆನಪಾಗತ್ತೆ? ಕ್ಲೀನಿಂಗ್. ಥರ್ಡ್ ಏನು ನೆನಪಾಗತ್ತೆ? ಸ್ವೀಟ್ಸ್. ನಾವು ಸ್ವೀಟ್ಸಲ್ಲಿ ಚಾಕ್ಲೇಟ್ ತಿಂದಿರ್ತೀವಿ, ಆಮೇಲೆ ಹಾಲಿನ ಸ್ವೀಟ್ಸ್ ತಿಂದಿರ್ತೀವಿ. ಯಾವಾಗಲಾದರೂ ನೀವು ಚಾಕ್ಲೇಟನ್ನು ಮೆಲ್ಟ್ ಮಾಡಿಬಿಟ್ಟು ಅದರಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಯಾವ ಥರ ರೋಸ್ಟ್ ಮಾಡಬೇಕಂದ್ರೆ, ಕ್ಯಾಡ್ಬೆರಿದು ರೋಸ್ಟೆಡ್ ಆಲ್ಮಂಡ್ಸ್ ತಿಂದಿರ್ತೀರಾ, ಹೆಝಲ್ನಟ್ ಚಾಕ್ಲೇಟ್ ತಿಂದಿರ್ತೀರಾ, ಆ ಥರ ಸ್ಮೆಲ್ ಬರಬೇಕು. ಪರಿಮಳ ಅಂದರೆ ಈ ಊರ ಬಡೆ ಗೊತ್ತಾಗಬೇಕು ನಿಮ್ಮ ಮನೇಲಿ ಯಾವುದೋ ಸ್ವೀಟ್ಸ್ನ ಡ್ರೈ ಫ್ರೂಟ್ಸನ್ನು ಸ್ವೀಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಾಕ್ಲೇಟ್ ಮತ್ತು ಕಂಡೆನ್ಸ್ಡ್ ಮಿಲ್ಕನ್ನು. ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಅದು ಪ್ಯಾನ್ ಏನಿದೆ ಯಾವುದ್ರಲ್ಲಿ ಮಿಕ್ಸ್ ಮಾಡ್ತಿರ್ತೀರ ಅದನ್ನು ಬಿಡ್ಲಿಕ್ಕೆ ಶುರು ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಚೆನ್ನಾಗಿ ಬರೀಕಾಗಿ ಕಟ್ ಮಾಡಿಕೊಂಡ್ರೂ ಅಡಿಲ್ಲ, ಇಲ್ಲದೇಗಿದ್ದರೂ ನಿಮಗೆ ಬೈಟ್ ಸೈಜಲ್ಲಿ ಕಟ್ ಮಾಡ್ತಾರೆ ಡ್ರೈ ಫ್ರೂಟ್ಸ್, ಆ ಥರ ಕಟ್ ಮಾಡಿಕೊಂಡ್ರೆ ಇನ್ನೂ ಬೆಸ್ಟ್. ಆ ಥರ ಕಟ್ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಅದನ್ನು ತಿನ್ನುವಾಗ ನಿಮ್ಗೆ ಬೈಟ್ಸಲ್ಲೇ ಸಿಗುತ್ತೆ ಡ್ರೈ ಫ್ರೂಟ್ಸ್. ಯಾವ ಥರ ಅಂದರೆ, ಕ್ಯಾಡ್ಬರಿ ಚಾಕ್ಲೇಟ್ ತಿಂದಾಗ ನೋಡಿ ಹಂಗೆ ರೋಸ್ಟೆಡ್ ನಟ್ಸ್ ಹೆಂಗೆ ಬಾಯಲ್ಲಿ ಸಿಗುತ್ತೆ ಆ ಥರನೇ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಸ್ವಲ್ಪ ಸ್ವಲ್ಪನೂ ಇದು ಗುಂಟೆ ಇಲ್ಲದಾಗಿದ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಮಸ್ತಾಗಿರೋ ಚಾಕ್ಲೇಟ್ ಫಡ್ಜ್ ರೆಡಿ ಆಗುತ್ತೆ. ಈಗ ಚಾಕ್ಲೇಟ್ ಫಡ್ಜ್ ಅಂದರೆ ಕಾನ್ಸೆಪ್ಟ್ ಏನು ಗೊತ್ತಾ? ಚಾಕ್ಲೇಟ್ ಈಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಆದರೆ ಹೆಚ್ಚು ಚಾಕ್ಲೇಟ್ಸ್ ಕೊಡಲಿಕ್ಕೆ ಹೆದರಿಕೆ ಆಗುತ್ತೆ, ಬಿಕಾಸ್ ತುಂಬ ಸ್ವೀಟ್ ಇರುತ್ತೆ. ಸೊ ನಾವು ಏನು ಮಾಡ್ತೀವಿ, ಡಾರ್ಕ್ ಕಂಪೌಂಡ್. ಡಾರ್ಕ್ ಕಂಪೌಂಡ್ ಅಂದರೆ ಸ್ವಲ್ಪ ಕೈ ಇರುತ್ತೆ. ಕೈ ಅಂದರೆ ಏನಾಗುತ್ತೆ, ಯಪ್ಪ ಹಬ್ಬಕ್ಕೆ ಯಾರಾದರೂ ಕೈ ಸ್ವೀಟ್ ಕೊಡ್ತಾರಾ ಅಂತೀರಾ. ಸೊ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ತೀವಿ. ಕಂಡೆನ್ಸ್ಡ್ ಮಿಲ್ಕಿನ ಖಾಲಿ ಸ್ವೀಟ್ ಮಾಡಿ ನೋಡಿ ಏನಾಗುತ್ತೆ, ಖಾಲಿ ಕಂಡೆನ್ಸ್ ಮಿಲ್ಕಿನ ಸ್ವೀಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಹಿ ಆಗುತ್ತೆ. ಸೊ ಅದಕ್ಕೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಕೈಯಾಗಿರೋ ಚಾಕ್ಲೇಟನ್ನು ಮಿಕ್ಸ್ ಮಾಡಿದಾಗ ಒಂದು ಬೇರೆ ಥರ ಆಕ್ಸೆಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮತ್ತು ನಮ್ಮ ರೋಸ್ಟೆಡ್ ನಟ್ಸ್ ಏನಾದರೂ ಹಾಕಿದ್ದೀವಿ ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರೋಸ್ಟೆಡ್ ನಟ್ಸ್ ಅಂದರೆ ಬಾದಾಮಿ, ಪಿಸ್ತಾ, ಆಮೇಲೆ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಅದೊಂಥರ ರೋಸ್ಟೆಡ್ ಫ್ಲೇವರ್ ಕೂಡ ಬರುತ್ತೆ, ಸ್ಮೆಲ್ ಕೂಡ ಬರುತ್ತೆ. ಹಾಂ, ತುಪ್ಪಕ್ಕೆ ಫ್ರೈ ಮಾಡ್ಬೋದು. ತುಪ್ಪಕ್ಕೆ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಮತ್ತು ಸ್ಮೆಲ್ ಬರುತ್ತೆ. ಇವಾಗ ಸ್ವಲ್ಪ ಜನರಿಗೆ ತುಪ್ಪ ಇಷ್ಟ ಆಗಲ್ಲ, ಸೊ ಅವ್ರೇನು ಮಾಡ್ತಾರೆ, ಡ್ರೈ ರೋಸ್ಟ್ ಮಾಡ್ಕೋತಾರೆ. ಅದನ್ನು ಬೇಕಾದರೆ ಅದನ್ನೇ ಮಾಡ್ಕೋಬೋದು. ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡುವಾಗ ಏನು ಮಾಡ್ತೀನಂದರೆ, ಸ್ಪೆಚುಲೈಂದ ಒಂದು ಮೂಮೆಂಟಲ್ಲೇ ಮಿಕ್ಸ್ ಮಾಡ್ತೀನಿ, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೈಡಲ್ಲಿ ಇಟ್ಕೋತೀನಿ. ಯಾಕೆ ಅಂತೀರಾ, ಇವಾಗ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಸೆಟ್ ಮಾಡಾದ ನಂತರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಾಣೋದು ಬೇಡವಾ. ಖಾಲಿ ಚಾಕ್ಲೇಟ್ ಚಾಕ್ಲೇಟ್ ಕಾಣಿದ್ರೆ ಏನಾಗುತ್ತೆ, ಇದು ಯಾವುದು ಚಾಕ್ಲೇಟಾ ಅಥವಾ ಫಡ್ಜ ಅಂತೇಳಿ ಗೊತ್ತಾಗಲ್ಲ ಎರಡು ಅಕ್ಕಪಕ್ಕದಲ್ಲಿಟ್ಟರೆ. ನೀವು ರೋಸಸ್ ನಿಮ್ಗೆ ಇಷ್ಟ ಆದರೆ, ಇವಾಗ ಸ್ವಲ್ಪ ಜನರಿಗೆ ರೋಸಸ್ ಇಷ್ಟ ಆಗುತ್ತೆ, ರೋಸಸ್ ಇಷ್ಟ ಆದರೆ ರೋಸ್ ಕೂಡ ಆ್ಯಡ್ ಮಾಡ್ಬೋದು. ರೋಸ್ ಆ್ಯಡ್ ಮಾಡೋದು ಹೇಗೆ ಅಂತೀರಾ, ಡ್ರೈಡ್ ರೋಸಸ್ ಅಂತ ಸಿಗುತ್ತೆ, ಇಲ್ಲ ಅಂದರೆ ಅದು ಗೌಂಟಿ ರೋಸ್ ಇರುತ್ತಲ್ವಾ ಗುಲಾಬಿ ಮನೇಲಿ ಆಗೋದು, ಅದನ್ನು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಟರೆ ಸಾಕು, ಚೆನ್ನಾಗಿ ಡ್ರೈ ಆಗುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಅದನ್ನು ಮೇಲ್ಗಡೆಯಿಂದ ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಬರುತ್ತೆ, ಸ್ಮೆಲ್ ಕೂಡ ಬರುತ್ತೆ, ಫ್ಲೇವರ್ ಕೂಡ ಬರುತ್ತೆ ರೋಸಿಂದು. ಸ್ವಲ್ಪ ಜನರಿಗೆ ರೋಸಿನ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಅವ್ರು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು, ಎಲ್ಲ ಸ್ಪ್ರೆಡ್ ಮಾಡ್ತೀರಾ ಚೆನ್ನಾಗಿ, ಎಷ್ಟೊತ್ತು ಅದನ್ನು ನಾವು ಸೆಟ್ ಮಾಡಬೇಕು. ಎಷ್ಟೊತ್ತು ಸೆಟ್ ಮಾಡಬೇಕು ಅಂದರೆ 4 hours ಸೆಟ್ ಮಾಡ್ಬೋದು. 4 hours ಬೇಡ, ನನ್ನ ಸಿಕ್ಕಾಪಟ್ಟೆ ಟೈಮ್ ಇದೆ ಅಂತ ಆದರೆ ಓವರ್ ನೈಟ್ ಬೇಕಾದರೆ ಸೆಟ್ ಮಾಡ್ಬೋದು. ಓವರ್ ನೈಟ್ ಸೆಟ್ ಮಾಡ್ತೀರಾ, ಆಯಿತಾ? ಆಮೇಲೆ ಏನು, ಅದನ್ನು ಸ್ಟೋರ್ ಮಾಡೋದೇ ಹಾಗೆ, ಫ್ರಿಡ್ಜಲ್ಲೇ ಇಡಬೇಕಾ ಹೊರಗಡೆ ಇಡ್ಬೋದು? ಹೊರಗಡೆ ಇಟ್ಟರೆ ಪಕ್ಕ ಮೆಲ್ಟ್ ಆಗುತ್ತೆ, ಯಾಕಂದರೆ ನೀವು ಅಷ್ಟು ಫ್ರೀಜರಲ್ಲಿ ಇಟ್ಟಿರೋ ಫ್ರೂಟ್ಸನ್ನು ನೀವು ತೆಗೆದುಬಿಟ್ಟು ಜಸ್ಟ್ ಬಾಯ್ಲ್ ಹಾಕಿದ್ರೂ ಅದು ಮೆಲ್ಟ್ ಆಗುತ್ತೆ. ಚಾಕ್ಲೇಟ್ ಥರ ಗಟ್ಟಿ ಇರಲ್ಲ ಫ್ರೀಜರಲ್ಲಿ ಇಟ್ಟೋ ಚಾಕ್ಲೇಟ್ಸ್ ಥರ. ಹಾಗೆ ಸೊ ನಾವೇನು ಮಾಡ್ತೀವಿ ಅಂದರೆ, ಕಟ್ ಮಾಡಿಬಿಟ್ಟು ಕ್ಲೀನ್ಸ್ ರ್ಯಾಪ್ ಅಂತ ಒಂದು ರ್ಯಾಪ್ ಸಿಗುತ್ತೆ, ಅಥವಾ ಚಾಕ್ಲೇಟ್ ರ್ಯಾಪರು ಸಿಗುತ್ತೆ, ಅದರಲ್ಲೇ ನಾವು ರ್ಯಾಪ್ ಮಾಡಿ ಇಟ್ಬಿಟ್ರೆ ಆಯಿತು. ನಾನು ಯೂಶ್ವಲಿ ಏನು ಮಾಡ್ತೀನಿ, ಫಡ್ಜ್ ಮಾಡಿದಾಗ ಬಿಸಿ ಇರುವ ಕಟ್ಸ್ ಹಾಕಿಬಿಟ್ಟು ಫ್ರೀಜರಲ್ಲಿ ಓವರ್ ನೈಟ್ ಫ್ರೀಜಿಂಗ್ ಮಾಡಿಬಿಡ್ತೀನಿ. ಓವರ್ ನೈಟ್ ಫ್ರೀಜಿಂಗ್ ಮಾಡಿದರೆ ಒಂದೇನು ಬೆನಿಫಿಟ್ ಗೊತ್ತಾ, ಏನಾದರೂ ಸ್ವಲ್ಪ ಆದರೂ ಹಾರ್ಡ್ ಏನಾದರೂ ಇದೆ ಅಂದರೆ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದರೆ ಸರಿಯಾಗಿ ಸೆಟ್ ಆಗೋಗುತ್ತೆ. ಎಲ್ಲೂ ಹಾರ್ಡ್ ಇದ್ದರೂ ಅದು ಸರಿ ಸೆಟ್ ಆಗುತ್ತೆ. ಥ್ಯಾಂಕ್ ಯು.